ಲೋಕಸಭೆ ಚುನಾವಣೆ ಗೆಲ್ಲಲಿಕ್ಕೆ ಸಾಕಷ್ಟು ರೀತಿಯ ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಕೂಡ ಈ ಪ್ಲಾನ್ನ ಭಾಗವಾಗಿ ಅನೇಕ ರೀತಿಯ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ. ಶತಾಯಗತಾಯ ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರವನ್ನು ಗೆಲ್ಲಬೇಕು ಎನ್ನುವ ನಿಟ್ಟಿನಲ್ಲಿ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ನಾಲ್ಕು ವಿಧಾನಸಭಾ ಕ್ಷೇತ್ರದ ಸಭೆಯನ್ನು ಕೂಡ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ನಡೆಸ್ತಾ ಇದ್ದಾರೆ. ಯಾವುವು ನಾಲ್ಕು ಕ್ಷೇತ್ರ ಅಂತ ಹೇಳಿದ್ರೆ ನಿಮ್ಮ ಮುಂದೆ ಚಾಮರಾಜ, ನರಸಿಂಹ, ಕೃಷ್ಣರಾಜ, ಚಾಮುಂಡೇಶ್ವರಿ ಕ್ಷೇತ್ರ. ಸಭೆಯಲ್ಲಿ ಶಾಸಕರು, MLCಗಳು, ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಲೋಕಸಭೆ ಗೆಲ್ಲಲಿಕ್ಕೆ ತಂತ್ರ ರೂಪಿಸ್ತಾ ಇದ್ದಾರೆ ಕಾಂಗ್ರೆಸ್ ಲೀಡರ್ಸ್. ಆಮೇಲೆ PM ಆವಾಸ್ ಅಂತ ಯೋಜನೆ ಇದೆ. ಇವತ್ತು ನಿಮಗೆ ಗೊತ್ತಾದ್ರು ಶಿವಣ್ಣ, PM ಆವಾಸ್ ಮನೆ ಅಂತ ಒಂದೂವರೆ ಲಕ್ಷ ಕೊಡ್ತಾರೆ. ಮನೆ ಕಟ್ಟಕ್ಕೆ 7.5 ಲಕ್ಷ. ಇನ್ನು ಒಂದು ರಾಜ್ಯ ಸರ್ಕಾರ 1,20,000 ಕೊಡ್ತದೆ. ಎಷ್ಟಾಯ್ತು? 2,70,000 ಆಯ್ತು. ಇನ್ನು ಉಳಿದದೆಲ್ಲ ಬೆನಿಫಿಷಿಯರಿ ಕೊಡಬೇಕು. ಹೆಸರು ಮಾತ್ರ PM ಆವಾಸ್, PM ಆವಾಸ್. ನನಗೆ ವಸತಿ ಸಚಿವರು ಬಂದರು, ಜಮೀನು ಸರ್ ಅವ್ರು ಕಟ್ಟಕ್ಕಾಗಲ್ಲ ಅಷ್ಟೊಂದು ದುಡ್ಡಿನ. ಆಮೇಲೆ 1.5 ಲಕ್ಷ ಕೊಟ್ಬಿಟ್ಟು GST 1,38,000 ವಾಪಸ್ ತಗೊಳ್ತಾರೆ. ಅನೌನ್ಸ್ ಮಾಡಬಾರ್ದಾಗಿತ್ತು ಅಂತ ಹೇಳಿದ್ದಾರೆ. ನಾನು ಹೇಳ್ತೀನಿ,
ವಿಷಯ ಕೇಳಲ್ಲ. 36,000 crore ಈಗಾಗಲೇ ಖರ್ಚು ಮಾಡ್ತಾ ಇದೀವಿ ಈ ವರ್ಷ. ಮುಂದಿನ ವರ್ಷ 52,900 crore ರೂಪಾಯಿ ಬಜೆಟ್ ನಲ್ಲಿ ಹೇಳಿದ್ದೀವಿ.